ಬಸವಣ್ಣನವರ ವಚನಗಳು ಕಳಬೇಡ ಕೊಲಬೇಡ ಉಸಿಯ ನುಡಿಯಬೇಡ ಮು ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡೆಯಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರ ನೊರಿಸುವ ಪರಿ ಅರ್ಥ ಬಸವಣ್ಣನವರು ಈ ವಚನದಲ್ಲಿ ಅಂತರಂಗ ಹಾಗೂ ಬಹಿರಂಗ ಶುದ್ಧಿಯನ್ನು ಹೇಗೆ ಮಾ ಮಾಡಿಕೊಳ್ಳಬೇಕೆಂದು ತಿಳಿಸಿ ಪರಮಾತ್ಮನನ್ನು ಆದರಿಂದಲೇ ಹೋಲಿಸುವರು ಸಾಧ್ಯವಿದೆ ಎಂದಿದ್ದಾರೆ ಸದ್ಗುಣಗಳನ್ನು ಪಡೆದುಕೊಂಡು ಈ ಸಂಗಮದ ಸಂಸಾರದಿಂದ ಪರಮಾತ್ಮನ ಕೃಪೆಯಿಂದ ಬಿಡುಗಡೆ ಪಡೆಯಬೇಕೆಂದು ಸೂಚಿಸಿದ್ದಾರೆ ಕಳುವು ಮಾಡಬಾರದು ಸುಳ್ಳು ಹೇಳಬಾರದು ಬೇರೆಯವರಿಗೆ ಅಸಹ್ಯ ಪಡೆಯಬಾರದು ತನ್ನನ್ನು ತಾನು ಹೊಗಳಿಕೊಳ್ಳಬಾರದು ಎದುರಿಗೆ ಇದ್ದವರನ್ನು ನಿಂದಿಸಬಾರದು ಯಾರ ಮೇಲೆಯೂ ಸಿಟ್ಟು ಗೆಳಬಾರದು ಇದು ಅಂತರಂಗದ ಶುದ್ಧಿಗೆ ಹಾಗೂ ಹಾಗೂ ಬಹಿರಂಗ ಶುದ್ಧಿಗೆ ಕಾರಣವು ಇದೇ ಕೂಡಲ ಸಂಗಮನಾಥನನ್ನು ಒಲಿಸುವ ರೀತಿಯೂ ಆಗಿರುವುದು